ಮತ್ತೆ ಭೇಟಿಯಾಗಿ ಮುಖ್ಯಮಂತ್ರಿ ಹೇಳಿದ್ದಾರೆ ನಾನು ಜಾರ್ಖಂಡ್ ಮಂತ್ರಿ ಆಗ್ತೀವಿ ಅಂತ ಹೇಳಿದ್ರು. ಈ ಎಲೆಕ್ಷನ್ ಹತ್ತಿರ ನೋಡಿದ್ರೆ ಕಿಶೋರ್ ಕುಮಾರ್ ಮತ್ತೆ ಸಚಿವರಾಗಿರುವ ಕನಸು ಕಮರಿವಾಯ್ತು ಸರ್. ನಾನು ಹೇಳ್ತೀನಲ್ಲ, ರಾಜಕಾರಣದಲ್ಲಿ ಏನೇನು ಆಗುತ್ತೆ ಬಿಡುತ್ತೆ ಯಾರಿಗೂ ಗೊತ್ತಾಗಲ್ಲ. ಈಗ ಅವನು ಯಾರೋ ಸಂತೋಷ್ ಪಾಟೀಲ್ ಸೂಯಿಸೈಡ್ ಮಾಡ್ಕೊಂಡೆ ಅಂತ ಕನಸು ಬಿಟ್ಟು ಬಿದ್ದಿತ್ತ ನಮ್ಗೆ ಯಾರು ಕೂಡ. ಅವ್ನು ಮಲಗಿರೋ ಜಾಗ ಒಂದು, ಅವನೇನೋ ಡೆತ್ ನೋಟ್ ಸಿಕ್ಕಿದಂಥ ಸ್ಲಿಪ್ ಅದೇದೋ ಒಂದು ಜಾಗದಲ್ಲಿ, ಆ ಡೆತ್ ನೋಟು ಕೂಡ ಟೈಪ್ ಆಗಿದ್ದು, ಸಿಗ್ನೇಚರು ಇಲ್ಲ, ಕೈ ಹ್ಯಾಂಡ್ ಬರೋನಿಲ್ಲ. ಕನಸು ಯಾರು ನಾವು ಕಂಡಿರಲಿಲ್ಲ. ಲಕ್ಕಿಲಿ ಅದೆಲ್ಲೆಲ್ಲೋ ಎಂಕ್ವೈರಿ ಮಾಡಿದ ತಕ್ಷಣ ಕ್ಲೀನ್ ಶೀಟ್ ಸಿಕ್ತು ನನಗೆ. ಕ್ಲೀನ್ ಶೀಟ್ ಸಿಕ್ಕಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ನಮ್ಮ ಇಡೀ ರಾಜ್ಯದ ನಮ್ಮ ಕಾರ್ಯಕರ್ತರು ಹಿತೈಷಿಗಳು ನಿಮ್ಗೆ ಯಾಕೆ ಇನ್ನು ಮಂತ್ರಿ ಮಾಡಿಲ್ಲ, ಎಂತ ಮಂತ್ರಿ ಮಾಡೋದ ಅಂದಾಗ ನಾನು ಮುಖ್ಯಮಂತ್ರಿ ಮೇಲೆ ಕೇಳಿದೆ ಏನಿದು ಅಂತ. ನಾವು ಮಾಡ್ತೀವಿ ಅಂತಂದ್ರು ಅವರು, ಅವ್ರ ಮನಸ್ಸಲ್ಲೂ ಇತ್ತು. ಆದರೆ ಯಾ ಏನೇನು ಸಮಸ್ಯೆಗಳಿದೆಯೋ ಗೊತ್ತಿಲ್ಲ. ನಾನಂತೂ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಸರ್ಕಾರಕ್ಕಾಗಲಿ ಪಕ್ಷಕ್ಕಾಗಲಿ ಸಮಸ್ಯೆ ಉಂಟು ಮಾಡೋಕ್ಕೆ ನಾನು ತಯಾರಿಲ್ಲ. ಹಾಗಾಗಿ ನಾನು ಮಂತ್ರಿ ಅವಶ್ಯಕತೆ ಇಲ್ಲ ಅನ್ನೋಂತ ಮಾತು. ಫ್ರೀಡಮ್ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಕೂಡ ಈಗ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ತಿಳಿಸ್ಬಿಟ್ಟು ಬಂದಿದ್ದೇನೆ. ನಾನು ಇನ್ನು ಮಂತ್ರಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಮುಂಚೆನೂ ಹೇಳಿದ್ದೇನೆ, ಈಗಲೂ ಹೇಳಿದ್ದೇನೆ. ಹಾಗಾಗಿ ಈ ಮಂತ್ರಿನೇ ಆಗಬೇಕು ಅಂತ ಎಲ್ಲರೂ ಏನಿಲ್ಲ. ಅನೇಕ ಇಲಾಖೆಗಳು ನಾನು ನೋಡಿದ್ದೇನೆ. ಆದರೆ ನಮ್ಮೆಲ್ಲರದ್ದು ಉದ್ದೇಶ ರಾಜ್ಯದಲ್ಲಿ BJP ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ಆ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತೀವಿ. ಅದರ ಯಶಸ್ವಿ ವ್ಯಕ್ತಿ ನಮಗೆ ನನಗಿದೆ. ನಾನು ಹೇಳ್ತೀನಲ್ರಿ, ಗೊತ್ತಾಯ್ತು ನೀವೇನು ಹೇಳಿಕೊಡ್ರಿ ಅಂತ. ನನ್ನ ಪಾಯಿಂಟ್ ಅದಲ್ಲ. ಗುಜರಾತಿಗೆ ಗುಜರಾತ್ ಮಾಡಲ್ಲು, ಕರ್ನಾಟಕಕ್ಕೆ ಕರ್ನಾಟಕದ ಮಾಡಲ್ಲು. ಕರ್ನಾಟಕದ ಪೂರ್ಣ ಬಹುಮತ ಬಂದಾಗ ಏನು ಮಾಡಲ್ ಮಾಡಿದ್ರು ಅಂತ ಅವಾಗ ಗೊತ್ತಾಗುತ್ತೆ ನಿಮಗೆ. ಗುಜರಾತ್ ಚುನಾವಣೆ ಮುಗಿದ್ಮೇಲೆ ತಾನೇ ಹೇಳಿದ್ದು ಗುಜರಾತ್ ಮಾಡಲ್ವ, ಹೆಂಗೆ ಬಹುಮತ ಬಂತು ಅಂತ. ಹಾಗೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಕೇಂದ್ರ ನಾಯಕರು ರಾಜ್ಯದ ನಾಯಕರು ಏನು ಮಾಡಲ್ ಮಾಡಬೇಕು ಅಂತ ಮುಂಚೆನೇ ಬಹಿರಂಗ ಮಾಡೋಂಗೆ ಮಾಡೋಂಥ ಅವಶ್ಯಕತೆ ಇಲ್ಲ. ಫ್ರೀಡಮ್ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.